ನಾಗಮಂಗಲದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 67ನೇ ವರ್ಷದ ಮಹಾಪರಿ ನಿರ್ವಾಣ ದಿನವನ್ನ ಎಲ್ಲಾ ಸಮುದಾಯ ಜನರು ಸೇರಿ ಆಚರಣೆ ಮಾಡಬೇಕು ಅಂತ ತಹಶೀಲ್ದಾರ್ ನೈಮ್ ಉನ್ನಿಸಾ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಮಗೆ ಅಧಿಕಾರ ಕೂಡ ಇರಲಿಲ್ಲ, ಯಾವ ಅಡಿಯಲ್ಲಿ ನಾವು ಪ್ರಶ್ನೆ ಮಾಡೋದಕ್ಕೂ ಯಾವುದೇ ಒಂದು ಇಟ್ಟು ಮುಂದೆ ನಾವು ಹೋಗಿ ಒಂದು ಪ್ರಶ್ನೆ ಮಾಡೋದಕ್ಕೆ ಅಧಿಕಾರ ಇರಲಿಲ್ಲ. ನಮ್ಮ ಸಂವಿಧಾನ ಎಷ್ಟು ವಿಸ್ತಾರವಾಗಿದೆ, ಎಷ್ಟು ಬೃಹತ್ ಆಗಿದೆ ಅಂತಂದ್ರೆ ಎಲ್ಲ ಒಂದೊಂದು ಕಾನೂನನ್ನು ವಿಸ್ತೀರ್ಣವಾಗಿ ಎಲ್ಲರಿಗೂ ಅರ್ಥಪೂರ್ಣವಾಗಿ ಅರ್ಥ ಆಗುವಂತ ಒಂದು ಸಂವಿಧಾನವನ್ನು ನಮ್ಮ ಭಾರತ ದೇಶಕ್ಕೆ ದೊರಕಿದೆ. ಇದು ನಮ್ಮೆಲ್ಲರ ಸೌಭಾಗ್ಯ. ಯಾಕಂತಂದ್ರೆ ನಾವು ಈಗಲೂ ಉಳಿಸಿಕೊಂಡ್ರು ನಾವು ಅಷ್ಟು ಒಳ್ಳೆ ಸಂವಿಧಾನ, ಅಷ್ಟು ಚೆನ್ನಾಗಿರುವಂತ ಸಂವಿಧಾನ, ಎಲ್ಲ ದೇಶ ಮೆಚ್ಚುವಂತ ಸಂವಿಧಾನ ನಾವು ಮಾಡಕ್ಕೆ ಆಗ್ತಾ ಇರಲಿಲ್ಲ. ಆಗಿನ ಕಾಲದಲ್ಲಿ ಅಷ್ಟು ತಿಳುವಳಿಕೆ ಮಾಡಿ, ಅಷ್ಟು ಯೋಚನೆ ಮಾಡಿ, ಅಷ್ಟು ಆರ್ಟಿಕಲ್ಸ್, ಅಷ್ಟು ಸೆಕ್ಷನ್ಸ್ ನ ಇನ್ಕ್ಲೂಡ್ ಮಾಡಿ ಎಲ್ಲ ತರ ನೀವು ಸಂವಿಧಾನದ ಬಗ್ಗೆ ನಾವು ಕೆಲವೊಂದಷ್ಟು ಹಕ್ಕಿನ ಬಗ್ಗೆ ಮಾತಾಡ್ತೀವಿ, ನಾವು ಅದ್ರ ಆಳವಾಗಿ ಹೋಗ್ತಾ ಇದ್ರೆ ಈಗ ಒಂದು ಕೈದಿಯಲ್ಲಿ ಯಾರೋ ಒಂದು ಅನುಮಾನದ ಒಂದು ವ್ಯಕ್ತಿನ ಕರ್ಕೊಂಡ್ಬಂದು 24 ಅವರ್ ಮೇಲೆ ಸ್ಟೇಷನ್ ಅಲ್ಲಿ ಇಟ್ಕೊಳ್ಳೋಕು ಅವಕಾಶ ಇಲ್ಲ ಅನ್ನೋದು ಸಂವಿಧಾನದಲ್ಲಿ ತುಂಬಾ ಚೆನ್ನಾಗಿ ತಿಳಿಸಿದ್ದಾರೆ. ಹೇಬಸ್ ಕಾರ್ಪಸ್ ಅಂತ ಏನಿದೆ ಅದರಲ್ಲಿ ತುಂಬಾ ಚೆನ್ನಾಗಿ ತಿಳಿಸಿದ್ದಾರೆ. ಯಾಕಂತಂದ್ರೆ ಎಷ್ಟೋ ಜನಕ್ಕೆ ಅದು ಗೊತ್ತೇ ಇರಲಿಲ್ಲ. ಪೊಲೀಸ್ ಅವ್ರು ಇಟ್ಕೊಂಡೋದ್ರು ಅವ್ರು ಬಿಡೋವರೆಗೂ ನಾವೇನು ಮಾಡಕ್ಕಾಗಲ್ಲ, ಬೇಲ್ ಬರಬೇಕು ಅದು ಬರಬೇಕು, ಎಷ್ಟೊಂದು ಜನಕ್ಕೆ ತಿಳುವಳಿಕೆ ಇಲ್ಲ. ಸೊ ಈ ಸಂವಿಧಾನದಲ್ಲಿ ಸಣ್ಣ ಸಣ್ಣ ವಿಚಾರಗಳನ್ನು ಈ ತರ ನಾವು ಸಭೆಗಳು ಏನು ಆಚರಣೆ ಮಾಡ್ತೀವಿ ಅಂತ ಸಭೆಗಳಲ್ಲಿ ಅಟ್ಲೀಸ್ಟ್ ಒಂದು 2-3 ವಿಚಾರಗಳನ್ನ ಸಂವಿಧಾನದಲ್ಲಿ ಇರೋದು ತಿಳಿಸಿದ್ರೆ ನಾವೆಲ್ಲ ಸಾರ್ವಜನಿಕರಿಗೆ ಅಟ್ಲೀಸ್ಟ್ ಒಂದು ಇಡೀ ಸಂವಿಧಾನ ಅರ್ಥ ಮಾಡ್ಕೊಳ್ಳೋದು ಅಥವಾ ಇಡೀ ಸಂವಿಧಾನ ಬಯಾಕ್ ಮಾಡ್ಕೊಳ್ಳೋದು ಕಷ್ಟ ಎಲ್ಲರಿಗೂ, ಯಾಕಂದ್ರೆ ಅಷ್ಟು ವಿಸ್ತಾರವಾಗಿದೆ. ಅಟ್ಲೀಸ್ಟ್ ನಾವು ಈ ತರ ಕಾರ್ಯಕ್ರಮದಲ್ಲಿ ಒಂದು 5 ವಿಚಾರಗಳ ಸಂವಿಧಾನದಲ್ಲಿ ಇರುವಂತದ್ದು ಹೇಳಿದ್ರೆ ಎಲ್ಲರಿಗೂ ಒಂದು ಮನವರಿಕೆ ಆಗುತ್ತೆ, ಅದರಿಂದ 4-6 ಜನರಿಗೆ ತಿಳುವಳಿಕೆ ಬರುತ್ತೆ. ಸೊ ಹಾಗಾಗಿ ಈ ಸಂವಿಧಾನ ಜಸ್ಟ್ ಒಂದು ಬುಕ್ ಆಗಿ ಉಳಿಯೋದು ಬೇಡ, ಅದು ಜಸ್ಟ್ ಸ್ಕೂಲ್ ಮಕ್ಕಳಿಗೆ ಒಂದು ಪಾಠದಲ್ಲಿ ಮುಖ್ಯ ನಾವೇನು ಪ್ರಿಯಾಂಬಲ್ ಅಂತ ಓದ್ತೀವಿ ಅದು ಮಾತ್ರ ಆಗೋದು ಬೇಡ. ಸೊ ಸಂವಿಧಾನದ ಅಡಿಯಲ್ಲಿರೋ ಎಲ್ಲ ಕಾನೂನಲ್ಲಿ ನಮ್ಗೇನೇನು ಹಕ್ಕಿದೆ, ನಮ್ಗೇನೇನು ಅವಕಾಶ ಇದೆ ಅದನ್ನೆಲ್ಲ ನಾವು ತಿಳ್ಕೊಂಡು ಬಳಸ್ಕೊಂಡು ನಾವು ನಮ್ಮ ಮಕ್ಕಳು ನಮ್ಮ ಸುತ್ತಮುತ್ತ ಇರೋ ಎಲ್ಲರೂ ಒಂದು ಅಧಿಕಾರ ಒಂದು ಸ್ವಾತಂತ್ರ್ಯವನ್ನು ಪಡೆಯೋದಕ್ಕೆ ನಾವೆಲ್ಲರೂ ಮುಂದೆ ಬರಬೇಕು ಅಂತ ನಾನು ತಮ್ಮಲ್ಲೆಲ್ಲ ಕೋರ್ಕೋತಾ ಇದ್ದೀನಿ. ಸೊ ಮತ್ತೊಂದು ಹೇಳಿದ್ರು ಎಲ್ಲ ಜನಾಂಗದವರು ಸೇರಿ ಆಚರಣೆ ಮಾಡಬೇಕು. ಹೌದು, ಇದು ಒಂದು ತಪ್ಪು ಆಚರಣೆ ಇಲ್ಲಿ ನಡೀತಾ ಬರ್ತಾ ಇದೆ. ಈಗ ನಾನು ಕೂಡ ನೋಡ್ತಾ ಇದ್ದೀನಿ, ನಾವು ಎಲ್ಲರಿಗೂ ಇನ್ಫಾರ್ಮ್ ಮಾಡ್ತೀವಿ, ಬಟ್ ಏನಾಗ್ತಾ ಇದೆ ಅಂತಂದ್ರೆ ಎಲ್ಲ ಜನಾಂಗದವ್ರು ಬರಬೇಕು. ಯಾಕಂತಂದ್ರೆ ಒಂದು ಜಯಂತಿ ಅಂದಿದ ತಕ್ಷಣ ಆ ಜನಾಂಗದವರೇ ಬಂದು ಆಚರಣೆ ಮಾಡಿ ಅಂತ ಸರ್ಕಾರ ಮಾಡಿಲ್ಲ. ಈ ಸರ್ಕಾರ ಏನ್ ಹೇಳೋದು ಅಂತಂದ್ರೆ ಎಲ್ಲರೂ ಆ ಜಯಂತಿಯಲ್ಲಿ ಅವ್ರು ತಿಳಿಸಿರುವಂತ ತತ್ವಗಳು, ಅವ್ರು ತಿಳಿಸಿರುವಂತ ಅವ್ರು ನಡೆದಿರುವಂತ ದಾರಿಯಲ್ಲಿ ನಾವು ಅದ ಅರ್ಥ ಮಾಡ್ಕೊಂಡು ನಡಿಬೇಕು, ತಿಳಿಬೇಕು ಅನ್ನೋ ಉದ್ದೇಶದಿಂದಾಗಿ ಸರ್ಕಾರ ನಮಗೆ ಜಯಂತಿಗಳ ಆಚರಣೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಸೊ ಅದನ್ನ ನಾವು ಮುಂದಿನ ದಿನಗಳಲ್ಲಿ ಎಲ್ಲರೂ ಸೇರಿ ಅದನ್ನ ಒಂದು ತಿದ್ದಿ ಎಲ್ಲರೂ ಸೇರಿ ಒಟ್ಟಾಗಿ ಈ ಜಯಂತಿನ ಆಚರಣೆ ಮಾಡುವಂತದ್ದು ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತ ಆಗ್ಬೇಕು ಅಂತ ತಮ್ಮಲ್ಲೆಲ್ಲ ಕೋರ್ಸ್ತಾ ನಾವು ನನ್ನ